ದುಶ್ಯನ್ ಸೈಂಟಿಫಿಕ್ ವಾಸ್ತು, ಇಟ್ಟಿಗೆಯ ಅಗ್ನಿ ಪರೀಕ್ಷೆ, ಗುಣಮಟ್ಟ ಪರಿಶೀಲನೆ ಮಾಡೋದು. ಇಟ್ಟಿಗೆಯಲ್ಲಿ ನೀರಲ್ಲಿ ನೆನೆಸಿ ಒಂದಿನ ನೋಡ್ತಾರೆ, 2 ದಿನ, 3-4 ದಿನ ನೋಡ್ತಾರೆ. ಕೆಲವರು ಒಂದು ಇಟ್ಟಿಗೆನ ಜೊತೆ ಇನ್ನೊಂದು ಇಟ್ಟಿಗೆನ ಉಜ್ಜಿ ಉಜ್ಜಿ ನೋಡ್ತಾರೆ. ಕೆಲವು ಬೀಳಿಸ್ತಾರೆ, 4 ಕಡೆಯಿಂದ ಮೇಲೆ ಬೀಳಿಸೋದು. ಇವೆಲ್ಲ ಪರೀಕ್ಷೆಗಳನ್ನು ಮಾಡ್ಕೊಬೇಕು ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಂದು ನಿಮಗೆ ಹಂತ ಹಂತವಾಗಿ ಮನೆ ಕಟ್ಟೋದು ನೋಡ್ತಾರೋದ್ರಿಂದ ಇಟ್ಟಿಗೆ ಬೀಳಿಸೋದು ಅದೊಂದು ಕುತೂಹಲಕಾರಿ ಅಂತ ಹೇಳ್ತಾರೆ. ಇದೆಲ್ಲ ಈ ಮಣ್ಣಿಂದ ಮಾಡಿರುವಂಥ ಇಟ್ಟಿಗೆಗಳನ್ನು ಚೆಕ್ ಮಾಡ್ತಾರೆ. ಕೆಲವರು ಹದವಾಗಿ ಇದೆಯೋ ಅಥವಾ ಸರಿಯಾಗಿ ಕ್ಯೂರಿಂಗ್ ಆಗಿದೆಯೋ. ಕಟ್ಟಡ ಕಟ್ಟುವಾಗ ಒತ್ತಡ ಬರುತ್ತಲ್ಲ, ಆ ಒತ್ತಡನೆಲ್ಲ ನೀಗಿಸೋಕೆ ಇದೊಂದೆಲ್ಲ ನಾವು ಒಂದು ಪರೀಕ್ಷೆಗಳು ಮಾಡಬೇಕು ಅಂತ ಒಂದು ವಾಸ್ತುಶಾಸ್ತ್ರದಕ್ಕೊಂದು ಉತ್ತಮವಾದ ಒಂದು ಉದಾಹರಣೆ ಆಗಿರುತ್ತೆ. ಇಟ್ಟಿಗೆನೂ ಅಷ್ಟೇ, ಕ್ವಾಲಿಟಿ ಇರಬೇಕು, ನೋಡ್ಕೊಬೇಕು, ಉತ್ತಮವಾಗಿ ಸಿಗುವಂಥ ಜಾಗದಲ್ಲಿ ತರಬೇಕು. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ನೀವು ಹಣ ಕೊಟ್ಟು ತಂದಿರ್ತೀರ, ಅದನ್ನು ಸರಿಯಾಗಿ ತಂದು ಮನೆಗೆ ಕಟ್ಟಡ ಕಟ್ಟಲಿಕ್ಕೆ ಸಿಕ್ಕೋದ್ರೆ ಒಂದು ಸಂತೋಷ ಅಂತ ಹೇಳ್ತಾರೆ. ಹಾಗಾಗಿ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗಬೇಡಿ. ಚೆನ್ನಾಗಿರೋದನ್ನ ನೋಡಿಕೊಂಡು ನೀವೇ ಪರೀಕ್ಷೆ ಮಾಡಿಕೊಂಡು ನೋಡ್ಕೊಳ್ಳಿ. ಒಂದು ಇಟ್ಟಿಗೆನ ಬೀಳಿಸಿದ್ರೆ ಯಾವ ಥರ ಒಡಿದ್ರೆ ಇರಲಿ ಅನ್ನೋದು ನೋಡ್ತಾರೆ ಪರೀಕ್ಷೆ. ನೋಡಿದ್ರ ಈ ಥರ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸತಿ ಅವ್ನು ಎಳಿಸಿ ನೋಡ್ತಾನೆ. ನಮ್ಮ ಸತಿ ಎರಡನೇ ಟೆಸ್ಟ್ ಇದು ನೋಡಿ. ಓಕೆ, ಚೆನ್ನಾಗಿದೆ, ಇದನ್ನು ಬಳಸೋಣ. ನೋಡ್ಕೊಳ್ಳಿ, ಹುಷಾರಾಗ್ರಿ, ಜಾಗ್ರತೆ.